ತುಂಬ ಜನ ಸ್ಟ್ರೀಟ್ ಟ್ರಿಪ್ಪಲ್ಲು ಮತ್ತು ಈ Z900 ಕನ್ಫ್ಯೂಷನಲ್ಲಿ ಇರ್ತಾರೆ. ನನ್ನ ಫೇವ್ರೇಟು ಈಗಲೂ ಸ್ಟ್ರೀಟ್ ಟ್ರಿಪ್ಪಲ್ಲೇ. ಎರಡರ ಮಧ್ಯೆ ನಾನು ಚೂಸ್ ಮಾಡಿದ್ರೆ ಸ್ಟ್ರೀಟ್ ಟ್ರಿಪ್ಪಲ್ಲೇ ಚೂಸ್ ಮಾಡೋದು. ಏನೋ ಒಂಥರ ಮಜಾ ಗಾಡಿ ಅದು ಸ್ಟ್ರೀಟ್ ಟ್ರಿಪ್ಪಲ್ಲು. ಬಟ್ ಅಗೇನ್ ಪರ್ಸ್ನಲ್ ಪ್ರಿಫರೆನ್ಸು. ಕೆಲವರು ಹಿಂಗೆ ಲೆಕ್ಕ ಮಾಡ್ತಾರೆ, ಕಡಿಮೆ ದುಡ್ಡಿಗೆ 4 ಸಿಲಿಂಡರ್ ಗಾಡಿ ಬರುತ್ತೆ, ಇದು 3 ಸಿಲಿಂಡರ್ ಅಂತ. ಆ್ಯಕ್ಚುಲಿ ನಿಮಗೆ 3 ಸಿಲಿಂಡರ್ 4 ಸಿಲಿಂಡರ್ ಅಂತ ಅನ್ನೋದಕ್ಕಿಂತ ಎರಡು ಸ್ಕ್ರೀಮಿಂಗ್ ಏನೇ, Z900 ಇನ್ನೂ ಹೆವಿ ಸ್ಕ್ರೀಮ್ ಮಾಡುತ್ತೆ. ಬಟ್ ಸ್ಟಿಲ್ ಓವರಾಲ್ ಪ್ಯಾಕೇಜ್ ನೋಡಿದ್ರೆ ನಂಗೆ ಇದು ಮಜಾ, ಒಂಥರ ಆಟ ಆಡ್ಕೊಂಡು ಹೊಡಿಬೋದು ಗಾಡಿ ಆ ಥರ. ರೋಡ್ ಮಧ್ಯಾಹ್ನ ಬ್ರೇಕ್ ಹಿಡಿತಾವನೆ, ಇಂಥ ಪಿರ್ಕಿ ನನ್ನ ಮಕ್ಕಳೇ, ಕಷ್ಟ ಡೇಂಜರು. ನಿಲ್ಸಾಗ್ಬಿಟ್ಟ ಆಲ್ಮೋಸ್ಟ್ ರೋಡ್ ಮಧ್ಯ ಸುಮ್ಮನೆ. ಅಂದರೆ ನಮಗೆ ಎಕ್ಸಾಕ್ಟ್ ಈಗ ನನಗೆ ಅಲ್ಲೇನು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಕೆಲವು ಸರಿ ಬೇರೆ ಯಾರು ಇದ್ದರೆ ಆ ಜಾಗದಲ್ಲಿ ಪ್ರಾಬ್ಲಮ್ ಆಗ್ಬೋದು. ಈವನ್ ಕಾರೇ ಯಾರು ಫಾಸ್ಟ್ ಆಗಿದ್ದರೆ ರೋಡಲ್ಲಿ ಸುಮ್ಮನೆ ಹಂಗೆ ನಿಲ್ಲಿಸ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಆದಷ್ಟು ಮಾಡ್ತಾರೆ. ಓಕೆ, ಒಂದು ಶಾರ್ಟ್ ಆ್ಯಂಡ್ ಸಿಂಪಲ್ ರೈಡ್ ಆನ್ ದ ಸ್ಟ್ರೀಟ್ ಟ್ರಿಪಲ್ ಆರ್. ಸೊ ಧ್ರುವ ತಾರೆಗೆ ರೀಚ್ ಆದ್ವಿ. ಬ್ರೇಕಿಂಗ್ ಗುರು, ಈ ಬ್ರೇಕಿಂಗ್ ನಾನು ಇಷ್ಟಪಡೋದು. ಈ S1000RRಗಿಂತ ಇನ್ನೂ ಚೆನ್ನಾಗಿದೆ ಅನಿಸುತ್ತೆ ನನ್ನ ಹಳೆ ಸ್ಟ್ರೀಟ್ ಟ್ರಿಪಲ್ ಆರ್ಸ್ದು ಬ್ರೇಕು. ಬ್ರೆಂಬೋ M50 ಹೇಗಿದೆ ಬ್ರೋ? ಹೌದಾ, ಚೆನ್ನಾಗಿ ಅನ್ನಿಸ್ತಿದೆಯಾ? ಸರ್ವಿಸ್ ಜಸ್ಟ್ ಮಾಡಿಸಿದೆ. ಹಾಂ, ತೊಗೊಂಬಿಡಿ, ಕೊಡ್ತೀನಿ. ಅದೇ ಬ್ರೋ, ಈಗ ಅಡಿಗಳಿಟ್ಟರೆ ಓಡಿಸ್ತಾ ಇರಬೇಕು, ಇಲ್ಲ ಸುಮ್ಮನೆ ದುಡ್ಡು ವೇಸ್ಟು. ಹಾಂ, ಇಲ್ಲ ಮನೇಲಿ ಕಾಸು ಇಟ್ಟಿದ್ದು ತೊಗೊಬೇಕಷ್ಟೆ. ಬ್ರೋ, ಆ ಸುಝುಕಿದು ಹೊಸದು ಒಂದು ಸ್ಪೋರ್ಟ್ಸ್ ಟೂರಿಂಗ್ ಬೈಕ್ ಬಂದಿದೆ ಗೊತ್ತಾ, GS. ಹಾಂ, ನಕ್ಕ ನಂಗೆ ಇಷ್ಟ ಆಯಿತು ಬ್ರೋ ಅದು. ಹಾಂ, ಇಂಡಿಯಾಲ್ ಮಾಡಲ್ಲ, ಮಾಡಿದ್ರೆ ಹೆವಿ ಪ್ರೈಸ್ ಇಡ್ತಾರೆ. ಸುಝುಕಿ ಈ ಅಯಾಭುಜಾ ಎಲ್ಲ ಬಂದಿರೋ ಥರ ತಂದರೆ ಓಡುತ್ತೆ ಬ್ರೋ. ಸಿಗೋಣ ಬ್ರೋ, ಆರಾಮಾಗಿ ರೈಡ್ ಮಾಡೋಣ ಅಂದ್ಕೊಳ್ಳೋದು, ಯಾವಾಗತ್ತೆ ಗೊತ್ತಿಲ್ಲ, ಪ್ಲ್ಯಾನ್ ಮಾಡೋಣ. ಹಂಪಿ ರೈಡ್ ಮಾತ್ರ ಸಖತ್ತಾಗಿತ್ತು ಬ್ರೋ. ಏನೇ ಅನ್ನಿ, ಸ್ವೀಟ್ ಮೆಮೊರೀಸ್ ಒಂಥರ ನೆನೆಸ್ಕೊಂಡ್ರೆ. ಅವ್ಳ ಹುಡುಗರು ಅಷ್ಟೇ, ಒಳ್ಳೆ ಕಂಪನಿ ಕೊಟ್ಟರು ಮಾತ್ರ. ಅಲ್ಲಿ ಸನ್ಸೆಟ್ ನೋಡಿದ್ದೆಲ್ಲ, ಆ ರೋಡು ಅಷ್ಟೇ ಸಖತ್ತಾಗಿದೆ ಹಂಪಿಗೆ ಹೋಗೋಕ್ಕೆ. ಸೊ ಈ ಪಾಯಿಂಟಿಂದ ಆದರ್ಶು ಮುಂದೆ ಯೂ ಟರ್ನ್ ನೋಡ್ಕೊಂಡು ವಾಪಸ್ ಹೋಗ್ತಾರೆ ಬೆಂಗಳೂರು. ನಾನು ಊರಿಗೆ ಹೋಗ್ತೀನಿ ಅಷ್ಟೆ. ಅಪ್ಪ, ಇದು ಮುಖಾಲು ಒಳ್ಳೆ ಸನ್ಸೆಟ್ ಟೈಮ್ ಗುರು. ಇದು ಇಂಥ ಟೈಮಲ್ಲಿ ಸನ್ಸೆಟ್ ನೋಡ್ಕೊಂಡು ಓಡಿಸೋ ಮಜಾನೇ ಮಜಾ. ಫೀಲಿಂಗು ಇದಕ್ಕಿಂತ ಏನು ಬೇಕು? ಒಳ್ಳೆ ಕಂಪನಿ, ಸನ್ಸೆಟ್ಟು, ರೈಡು, ಬೈಕಿಂತ ಕಂಪನಿ ಇನ್ನೇನು ಬೇಡ. ಸಿಗೋಣ ಬ್ರೋ. ಎಸ್, ಬಾಯ್ ಬಾಯ್. ಆದರ್ಶ ಒಂದು ಕಂಪನಿ ಕೊಟ್ಟು ಹೋದ್ರು, ಶಾರ್ಟ್ ಆಗಿ ಸ್ವೀಟ್ ಆಗಿತ್ತು. ಬ್ಯಾಕ್ ಟು ದ BMW ಪ್ಲೀಸ್. ವಾವ್, ಏನ್ ಗುರು ಇದು, ಸನ್ಸೆಟ್ ನೋಡೇನೆ ಹಂಗೆ ಖುಷಿ ಆಗ್ಬಿಡುತ್ತೆ ಮನ್ಸಿಗೆ. ಒಳ್ಳೆ ಫೋಟೋ ಇಳಿಸೋದ. ಏನ್ ಮೆಸ್ಮರೈಸಿಂಗ್ ಆಗಿದೆ ಇವರು, ಅದ್ಭುತ. ಈ ಥರ ಸನ್ಸೆಟ್ ನೋಡಿಕೊಂಡು ಸಾಂಗ್ ಕೇಳಿಸ್ಕೊ ಹೋದರೆ
ಈ ಥರ ಅಡ್ಡ ಬರ್ತಾರಾಗ ಹುಷಾರಾಗಿರಿ ಅಷ್ಟೇ. ಅಪ್ಲೋಡ್ ಮಾಡಿದಾಗ ಹುಡುಗರುಗಳು ಕೆಲವರು ಹೆಂಗೆ ಕಮೆಂಟ್ ಮಾಡ್ತಾರಂದರೆ, ವೀವ್ಸ್ಗೋಸ್ಕರ ಅಷ್ಟು ರಿಸ್ಕ್ ತೊಗೊತೀರಾ, ವೀವ್ಸ್ಗೋಸ್ಕರ ಆ ಥರ ಓಡಿಸ್ತೀರಾ, ಈ ಥರ ಓಡಿಸ್ತೀರಾ ಅಂತ. ಬಟ್ ಪೀಪಲ್ ಹೂ ಆರ್ ಇನ್ ಟು ದಟ್ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರುತ್ತೆ, ಸಮ್ ಪೀಪಲ್ ನಮ್ಮ ಥರದವರು ಕಂಟೆಂಟಿಗೆ ಅಂತ ರೈಡ್ ಮಾಡೋದಿಲ್ಲ. ನಾವು ರೈಡ್ ಮಾಡೋದೇ ಹಂಗೆ, ನಾವು ಹೆಂಗೆ ಓಡಿಸ್ತೀವಿ ಹಂಗೆ ಹಾಕ್ತೀವಿ ಅಷ್ಟೇ. ಏನೋ ವೀವ್ಸ್ಗೆ ಯಾರಿಗೋ ಖುಷಿ ಪಡ್ಸೋಕ್ಕಂತ ಇಲ್ಲ, ಯಾರಿಗೋ ಇಂಪ್ರೆಸ್ ಮಾಡೋಕ್ಕಂತ ಓಡ್ತೀವಿ, ತೋರಿಸೋದಲ್ಲ ಅದು. ಚನ್ನರಾಯಪಟ್ಟಣ ಇಲ್ಲೊಂದು ರೌಂಡ್ ಪೆಟ್ರೋಲ್ ಹಾಕ್ಸಿದ್ರೆ ನಮ್ಮ ಪೆರಿಯಾಪಟ್ಟಣ ತನಕ ಬರಬೇಕು. ನೋಡೋದ ಫ್ಯೂಯಲ್ ಡನ್, ವೈಸರ್ ಚೇಂಜಿಂಗು ಡನ್ನು. 2000 ರೂಪಾಯಿ ಪೆಟ್ರೋಲ್ ಆಗಿದೆ ಸದ್ಯಕ್ಕೆ. ಆಲ್ರೆಡಿ ಇತ್ತು ಮನೆಯಿಂದ ಹೊರಟಾಗ, ಅದ್ರ ಜೊತೆ 2000 ರೂಪಾಯಿ ಪೆಟ್ರೋಲ್ ಆ್ಯಡ್ ಆಗಿದೆ. ಇದರಲ್ಲಿ ಹೋಗುತ್ತಾ ನೋಡೋದ ಮನೆಗೆ. ಯಾರೋ ಕೈ ಮಾಡಿದ್ರು ಬಂದರೆ ಹಿಂಗೆ ಈ ಕಡೆ ಹೋಗ್ಬೋದು ಊರಿಗೆ. ಸುಮ್ಮನೆ ರೈಡರ್ ಇರ್ಬೇಕು ಪಾಪ, ಯಾರೋ ಈ ಕಡೆ ಹೋಗ್ತಿರೋರು ಪಾಪ ಓಡ್ಬರ್ತಿಯಾರ. ಏ ಆಯ್ ಬ್ರೋ, ನೈಟ್ ಕಂಡು ಹಿಡ್ದು ಬಿಟ್ಟಿದ್ದೀರಾ? ಹೌದಾ? ಯಾವ ಊರು ಹೊರಟ್ರಿ? ಯಾವುದು? ಗೊರೂರಾ? ಹಾಂ ಬನ್ನಿ ಬನ್ನಿ, ಇಲ್ಲ ಇರ್ತೀನಿ ಬನ್ನಿ. ಹಾಂ ಬನ್ನಿ ಬನ್ನಿ. ಹಾಂ ಬನ್ನಿ. ನೀವು ಗೊರೂರು ಹೋಗ್ತಾ ಇದ್ದೀರಾ? ಹೌದಾ? ಥ್ಯಾಂಕ್ ಯು ಬ್ರೋ. ನಾನು ಅರ್ಕಲಗೂರು ತನಕ ಬರ್ತೀನಿ ಬನ್ನಿ, ಅಲ್ಲಿಂದ ನಾನು ರಾಮನಾಥ್ಪುರ ಮೇಲೆ ಹೋಗ್ತೀನಿ. ಬನ್ನಿ, ನೀವು ಮುಂದಿರಿ. R15 M ಅದು ಸೂಪರ್. ಸ್ವಲ್ಪ ದೂರ ಚಂದನಿ ಕಂಪ್ನಿ ಕೊಡೋಣ. ಏ ನಾವು ಹೋಗು, ಮನೆಗೆ ಹೋಗ್ಬಿಟ್ಟು ಏನು ಕಡ್ದ ಹಾಕೋದು ಏನಿಲ್ಲ, ಒಂದು ಟೀ ಕುಡಿದ್ಬಿಟ್ಟು ಹೋಗೋದ ಬನ್ನಿ ಇವರು. R15 M ಯಾವಾಗ ತೊಗೊಂಡ್ರಿ? ಏನು ನಿಮ್ಮ ಹೆಸರು? ಹಾಂ ಪ್ರಜ್ವಲ್. ಇದೇ ಊರಾ? ಅರ್ಕಲು ಕೂಡನಾ? ಸೂಪರ್ ಸೂಪರ್ ಬ್ರೋ, ಹ್ಯಾಪಿ ನ್ಯೂ ಇಯರ್ ಈಗಲೇ. ಸರಿನಾ, ಸಿಗೋಣ, ಹೊಸ ವರ್ಷದ ಶುಭಾಶಯಗಳು. ಬಾಯ್ ಬಾಯ್. ನಮ್ಮೂರು ಪಿರಿಯಾಪಟ್ಟಣಕ್ಕೆ ಸ್ವಾಗತ.
8:10 ಟೈಮು. ಓಹೋ, ಲಾಂಗ್ ವೀಕೆಂಡ್ ಅಲ್ಲ, ಒಳ್ಳೆ ಟ್ರಾಫಿಕ್ ಇದೆ, ಚೆನ್ನಾಗಿ. ಏನೇ ಹೇಳಿ, ನಿಮ್ಮ ಊರಿಗೆ ಹೋಗೋ ಆ ಖುಷಿನೇ ಬೇರೆ, ಆ ಫೀಲಿಂಗೇ ಬೇರೆ. ಏನಂತೀರಾ? ಎಲ್ಲೇ ಇರಿ, ಏನೇ ಮಾಡಿ, ನಾವು ಹುಟ್ಟಬೇಡ್ದು ಇದು ಊರು ಇರುತ್ತಲ್ಲ. ಸ್ಪೆಷಲಿ ನೀವು ಒಂದು ಏಜ್ ತನಕ ಚೆನ್ನಾಗಿ ಅದೇ ಊರಲ್ಲಿ ಬೆಳೆದ್ಬಿಟ್ರೆ ಅದು ಏನೋ ಒಂಥರ ಊರಿಗೆ ಹೋದಾಗ ಖುಷಿ. ಸೊ ನಮ್ಮ ಪಿರಿಯಾಪಟ್ಟಣದ ದೇವತೆ ಮಸಣಿ ಕಮ್ಮ ದೇವಸ್ಥಾನ ಇದು, ಭಾಳನೇ ಫೇಮಸ್ ಇದು. ಹಾಯ್, ಸಿಗ್ತೀನಿ ಮತ್ತೆ. ನಮ್ಮ ಊರು ಹುಡುಗರು ಏನೋ ಹೇಳ್ತಾರಲ್ಲ, ಇಲ್ಲಿರುವುದು ನಮ್ಮನೆ, ಅಲ್ಲಿರುವುದು ಸುಮ್ಮನೆ ಅಂತ, ಅದು ನಿಜ. ಹ್ಞೂ ಅಪ್ಪ, ಸರಿ ಸ್ನೇಹಿತರೆ, ಅಷ್ಟೇ, ಸಿಗೋಣ, ಬಾಯ್ ಬಾಯ್. ತಗೊಂಡೋಗಿದ್ದೆ.